ಇನ್ನು ಮಾಜಿ ಸಚಿವ ಈಶ್ವರಪ್ಪ ಅವರು ಮೆಗಾನ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಗಾಯಗೊಂಡಂತಹ ಪ್ರತಿಯೊಬ್ಬರನ್ನ ಕೂಡ ಮಾತಾಡಿಸೋ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಕೆಲವರಿಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಿರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ವಲ್ಪ ದಿನ ತಡ್ಕೋ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಕೂಡ ವಿಶ್ವಾಸದ ನುಡಿಗಳನ್ನ ಆಡ್ತಾ ಇದ್ದಾರೆ. ಅವರ ಆರೋಗ್ಯ ಪರಿಸ್ಥಿತಿಯನ್ನ ವಿಚಾರಿಸಿದ್ದಾರೆ. ಪೊಲೀಸರಿಗೂ ಕೂಡ ನಿನ್ನೆಯ ಇನ್ಸಿಡೆಂಟ್ನಲ್ಲಿ ಗಾಯಗಳಾಗಿತ್ತು. ಹೀಗಾಗಿ ಅವರೆಲ್ಲರನ್ನ ಕೂಡ ಖುದ್ದಾಗಿ ಭೇಟಿ ಮಾಡಿ ಒಂದಷ್ಟು ಭರವಸೆಯ ನುಡಿಗಳನ್ನು ಆಡಿದ್ದಾರೆ, ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಕೆಲವರು ಯಾರ್ಯಾರು ಆರ್ಥಿಕವಾಗಿ ಸಶಕ್ತರ ಆಗಿರಲಿಲ್ವೋ ಅವರಿಗೆಲ್ಲ ಸಹಾಯ ಮಾಡೋ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ನಿಮಗೆ ಬೀಳ್ಬೇಕು, ಅವಾಗ ಗೊತ್ತಾಗತ್ತಲ್ವ ಬಿದ್ದಿದೆ. ಮತ್ತೆ ಬಿದ್ದಿದ್ರು ಕೂಡ ಈಗ ಕರೆಕ್ಟ್ ರಿಪೋರ್ಟ್ ಕೊಡ್ಬೇಕು. ಬೇಡ, ಯಾವ ಡಿಸ್ಚಾರ್ಜ್ ಆದ್ರೆ ಇದೆಲ್ಲ ಸರಿ ಹೋಗಲ್ಲ. ಇದು ಈಶ್ವರಪ್ಪ ಅವರು ಮಾತಾಡಿಸ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ಜವಾಬ್ದಾರಿ ಆಗತ್ತೆ. ಒಂದು ಈಶ್ವರಪ್ಪ ಅವ್ರದ್ದು ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳೋದು ಗೃಹ ಸಚಿವರದ್ದು ಕೂಡ ಜವಾಬ್ದಾರಿ. ಅದು ಬಿಟ್ಟು ಹಿಂದೆನೂ ನಡೆದಿತ್ತು, ಈಗಲೂ ನಡೆದಿತ್ತು ಅಂತೆಲ್ಲ ಹೇಳೋದು ಯಾರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಅಷ್ಟು ಕಷ್ಟ ಆಗ್ತಾ ಇದೆ ನಿಭಾಯಿಸೋದಕ್ಕೆ, ಹಾಗಾದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಕೂಡ ಜನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇದೇ ವಿಚಾರ ಪ್ರಶ್ನೆ ಆಗಿ ಉಳಿತಾ ಇದೆ. ಪದೇ ಪದೇ ಇಂತಹ ಘಟನೆಗಳು ಜಿಲ್ಲೆಯ ಜನರ ನೆಮ್ಮದಿಯನ್ನು ಕಸಿದ್ಬಿಟ್ಟಿದೆ.